ಏನು ಮಾಡಿದ್ವಿ. ಆದ್ರೆ ದುರದೃಷ್ಟ ಇವತ್ತು ಕಾಂಗ್ರೆಸ್ ಅವ್ರನ್ನ ಬ್ಯಾನ್ ಮಾಡೋದಿರಲಿ ಅವ್ರನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸ ಇರುತ್ತಾ ಇದೆ. ನಾನು ಆಗಲೇ ಉಲ್ಲೇಖ ಮಾಡಿದಾಗ ಸುಮಾರು 1680 ಜನರನ್ನ ಯಾವ ವಿವಿಧ ಚಟುವಟಿಕೆಗಳಿಗೆ ತೊಡಗಿ ಕೇಸ್ ಬಿದ್ದಿತ್ತು ಆ ಎಲ್ಲ ಕೇಸ್ಗಳನ್ನ ಕ್ಯಾಬಿನೆಟ್ನಲ್ಲಿ ತಂದು ವಾಪಸ್ ತೆಗೆಯುವ ಮುಖಾಂತರ ಅಂಥವ್ರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇವತ್ತು ಕಾಂಗ್ರೆಸ್ ಪಾರ್ಟಿ. ಇವತ್ತು ನೇರ ಇದಕ್ಕೆ ಯಾರಾದರೂ ಹೊಣೆಗಾರಿದ್ರೆ ಕಾಂಗ್ರೆಸ್ ಪಾರ್ಟಿ ಏನಂತಂದ್ರೆ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಏನು ಆಗಿದೆ ಬ್ಲಾಸ್ಟು ವಿಚಾರಗಳು ಏನಿದೆ ಅನ್ನುವಂಥದ್ದನ್ನ ಈಗಾಗಲೇ ತನಿಖೆ ನಡೆದಿದೆ. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಬರುತ್ತೆ. ಇದ್ರ ಹಿಂದೆ ಯಾರ್ಯಾರು ಅಡಗಿದ್ದಾರೆ ಅವನ್ನೆಲ್ಲವನ್ನು ಹೊರತೆಗೀತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಗುಪ್ತಚರ ವೈಫಲ್ಯ ಅನಿಸೋದಿಲ್ಲ ಅಲ್ಲ ನೋಡಿ, ವೈಫಲ್ಯ ಅನ್ನುವಂಥದ್ದು ಇದರಲ್ಲಿ ಬರಲ್ಲ. ಈಗಾಗಲೇ ಕೊಯಮತ್ತೂರಿನಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟನ್ನು ನಾವು ನೋಡಿದ್ವಿ. ಅಲ್ಲಿಂದ ತನಿಖೆಗಳನ್ನು ಅಲ್ಲಿ ಸರ್ಕಾರ ನೇರವಾಗಿ ತೆಗೆದುಕೊಂಡು ಅಥವಾ NIA ವಹಿಸಿತ್ತಂತಂದ್ರೆ ಇವತ್ತು ಇದು ಕೂಡ ನಡೀತಿರಲಿಲ್ಲ. ಇವತ್ತು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಲಿಷ್ಠವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಹತ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ.